ಫಸ್ಟ್ ನಾನು ಪ್ರವೀಣ್ ನಾಯಕ್ ಅವ್ರ ಬಗ್ಗೆನೆ ಹೇಳ್ಬೇಕು, ಯಾಕೆಂದ್ರೆ ನಾನು ಅವ್ರನ್ನ ಚಿಕ್ಕ ವಯಸ್ಸಿಂದ ನೋಡಿದೀನಿ. ಯಾಕಂದ್ರೆ ಆಮೇಲೆ ಸುಷ್ಮಿತಕ್ಕೆ ಬರ್ತೀನಿ, ಯಾಕಂದ್ರೆ ಪ್ರವೀಣ್ ನಾಯಕ್ ಅವರು ನಮ್ಮ ಮನೆಗೆ ತುಂಬಾ ಬೇಕಾದವರು, ಅವ್ರ ಫ್ಯಾಮಿಲಿ ಹಾಗೂ ನಮ್ಮ ತಂದೆ ತಾಯಿಗೆ ಅವರು ತುಂಬಾ ತುಂಬಾ ಹತ್ರದವರು. ನಮ್ಮ ತಂದೆ ತಾಯಿ ಅವ್ರ ಹತ್ರ ಬೇಕಾದಷ್ಟು ಶೇರ್ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ನಮ್ಮ ತಂದೆ ಕಾಡಿಂದ ಬಂದಾಗ ಪ್ರವೀಣ್ ನಾಯಕ್ ಅವ್ರ ಪಾತ್ರ ಬಹಳ ದೊಡ್ಡದಾಗಿತ್ತು. ಯಾಕೆಂದ್ರೆ ನಮ್ಮ ತಂದೆಗೆ ಸುಮಾರು ದಿವಸ ನಮ್ಮ ತಂದೆ ಸ್ವಲ್ಪ ಯೋಚನೆಯಲ್ಲಿದ್ರು. ಅವ್ರ ಹೆಲ್ತ್ ಕೂಡ ಸ್ವಲ್ಪ ಡೌನ್ ಆಗಿತ್ತು. ಹಾಗಾಗಿ ನಮ್ಮ ತಾಯಿಗೆ ಹಾಸ್ಪಿಟಲ್ ತೋರ್ಸೋಕ್ಕಿಂತ ಹೆಚ್ಚಾಗಿ ಅವ್ರ ಮನಸ್ಸನ್ನ ಸ್ವಲ್ಪ ಕ್ಲಿಯರ್ ಮಾಡೋಕ್ಕೋಸ್ಕರ ಪ್ರವೀಣ್ ಅವ್ರನ್ನ ಕರೆಸಿದ್ರು ನಮ್ಮ ತಾಯಿ. ಯಾಕೆಂದ್ರೆ ಅವ್ರು ಮಾತಾಡಿದಾಗ ನಮ್ಮ ತಂದೆ ಬಹಳ ಸಮಾಧಾನವಾಗಿರ್ತಾ ಇದ್ರು. ಅದಕ್ಕೆ ನಾನು ಪ್ರವೀಣ್ ನಾಯಕ್ ಅವ್ರನ್ನ ಯಾವತ್ತೂ ನೆನೆಸ್ಕೋತೀನಿ. ಯಾಕಂದ್ರೆ ನಮ್ಮ ತಂದೆನ ಎಂತ ಒಂದು ಪರಿಸ್ಥಿತಿ ಇದ್ದಾಗ ಅವ್ರು ಬಂದು ಇವತ್ತು ನಾವೇನ್ ಹೇಳ್ತೀವಿ ಕೌನ್ಸಿಲಿಂಗ್ ಅಂತ ಆಗ್ಲೇ ಮಾಡಿದ್ರು ಅವರು ಸ್ವಲ್ಪ ಅಪೋಜಿಟ್. ಆದ್ರೂ ನಮ್ ತಂದೆ ಯೋಗ ಮಾಡ್ತಾ ಇದ್ರು, ಅದ್ರ ಜೊತೆಯಲ್ಲಿ ಇದು ಕೂಡ ನಡೀತಾ ಇತ್ತು ಮನೆಯಲ್ಲಿ ಕೌನ್ಸಿಲಿಂಗ್. ಅಂದ್ರೆ ನಮ್ಗ ಅದು ಅರ್ಥ ಆಗ್ತಾ ಇರ್ಲಿಲ್ಲ ಸರಿಯಾಗಿ. ಆದ್ರೆ ನಾನು ನೋಡಿದ್ದೆ ಪ್ರವೀಣ್ ನಾಯಕ್ ಅವರು ಅಪ್ಪಾಜಿ ಜೊತೆ ಸುಮಾರು ಒಂದು 2 ಗಂಟೆ ಟೈಮ್ ಮಾತಾಡೋರು ಮನೆಯಲ್ಲಿ ಡೈಲಿ. ಏನು ಜಾಸ್ತಿ ಇಲ್ಲ, ಪ್ರತಿ ವಿಷಯನು ಒಂದೊಂದಾಗ ನಮ್ ತಂದೆ ಮೆಲಕ್ ಹಾಕ್ತಾ ಇದ್ರು ಅಷ್ಟೇ. ಸೊ ದಟ್ ಅಪ್ಪಾಜಿ ಮೈಂಡ್ ಸ್ವಲ್ಪ ಫ್ರೀ ಆಗ್ತಾ ಇತ್ತು ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದೇ ನೋಡಿ, ಈಗ ಅವ್ರ ಮಗಳು ಬರ್ದಿರೋ ಬುಕ್ಕು ಅದೇ ರೀತಿ ಇದೆ. ಅಂದ್ರೆ ಅವಳ ಬುಕ್ ನಾನು ನೋಡಿದಾಗ, ನನಗೆ ಅವಳು ಅದ್ರ ಬಗ್ಗೆ ವಿವರಿಸಿದಾಗ ನನಗೆ ಫಸ್ಟ್ ನೆನಪಾಗಿದ್ದ ಅದೇನೆ. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಮನಸ್ಸಲ್ಲಿ ಯಾವತ್ತು ಎಷ್ಟೊಂದು ವಿಷಯಗಳು ಇರುತ್ತೆ, ಎಲ್ಲದನ್ನೂ ಹೇಳ್ಕೊಳಕ್ ಆಗಲ್ಲ. ಆದ್ರೆ ಕೆಲವಂತ ವಿಷಯಗಳನ್ನ ಬಿಡಿಸೋ ಅಷ್ಟು ಶಕ್ತಿ ಕೂಡ ಕೆಲವರು ಕೊಟ್ಟಿರ್ತಾನೆ ದೇವರು. ಅದರಲ್ಲಿ ಪ್ರವೀಣ್ ನಾಯಕ್ ಒಬ್ರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಅವ್ರ ಮಗಳಿಗೆ ಈ ಒಂದು ಮನಸ್ಸು ಬಂದಿದ್ದು, ನಾನು ಇದ್ರ ಬಗ್ಗೆ ಒಂದು ಪುಸ್ತಕ ಬರಿಬೇಕು ಅಂತ ಬಂದಿದ್ದು ಬಹಳ ದೊಡ್ಡ ವಿಷಯ. ಯಾಕಂದ್ರೆ ಈ ಜನರೇಷನ್ ಮಕ್ಕಳು ಇದ್ರ ಬಗ್ಗೆ ಬರೆಯೋದೇ ಒಂದು ದೊಡ್ಡತನ ಅಂತ ನಾನ್ ತಿಳ್ಕೊಳ್ತೀನಿ. ಯಾಕಂದ್ರೆ ಎಲ್ಲರಿಗೂ ಬೇಕಾಗಿದೆ ಈ ವಯಸ್ಸು ಆ ವಯಸ್ಸು ಅಂತ ನಾನು ಹೇಳಲ್ಲ. ಪ್ರತಿ ಒಬ್ಬರಿಗು ವಯಸ್ಸಾದವರಿಂದ ಹಿಡಿದು ಒಂದು ಯಂಗ್ಸ್ಟರ್ ವರ್ಗೂ ಈ ಪುಸ್ತಕ ಓದ್ಬೇಕು ಅಂತ ನಾನು. ಥ್ಯಾಂಕ್ ಯು ವೆರಿ ಮಚ್ ಸುಷ್ಮಿತಾ ಫಾರ್ ಡೂಯಿಂಗ್ ದಿಸ್ ಎಫರ್ಟ್. ನಮಸ್ಕಾರ ನೋಡಿ.